ನಮಸ್ಕಾರ ವೀಕ್ಷಕರೇ, ನಾನು ಅನಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬಕ್ಕೆ ಮಾಡುವಂತಹ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಆವಾಗ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೇಕಾಗುವ ಪದಾರ್ಥಗಳು, ಬೆಲ್ಲ 1 ಕೆಜಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. 1 ಕೆಜಿ ಅಕ್ಕಿಗೆ ನಾವು 1.25 ಕೆಜಿ ಬೆಲ್ಲ ಹಾಕಬೇಕು. ನಾನಿಲ್ಲಿ 1.5 ಕೆಜಿ ಅಕ್ಕಿ ತಗೊಳ್ತಾ ಇರೋದ್ರಿಂದ ನಾನು 1 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫಿಲ್ಟರ್ ಬೆಲ್ಲನ ತಗೊಂಡಿದ್ದೀನಿ, ಯಾಕಂದರೆ ನಾವು ಬೆಲ್ಲನ ಮತ್ತೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇರಲ್ಲ. 1 ಕಪ್ ಎಳ್ಳು, ಸ್ವಲ್ಪ ಏಲಕ್ಕಿ ಪೌಡರ್, 1 ಕಪ್ ಕೋಕೋನೆಟ್ ಪೌಡರ್. ಕೋಕೋನೆಟ್ ಪೌಡರ್ ಬಂದು ಮನೇಲಿ ಮಾಡಿದ್ದಲ್ಲ, ಶಾಪಿಂದ ತಂದಿದ್ದು. 1 ಕಪ್ ಶಿರೋಟಿ ರವೆ. 1 ಸ್ಮಾಲ್ ಗ್ಲಾಸಲ್ಲಿ 1/4 ಗ್ಲಾಸ್ ವಾಟರ್. ಹಾಗೆ ನಾನಿಲ್ಲಿ 1 ಕೆಜಿ ಇಡಿಸುವಂತಹ ಸೇರಲ್ಲಿ ಅಕ್ಕಿನ ಹಾಕ್ತಾ ಇದ್ದೀನಿ, ಯಾಕಂದರೆ ಅಳತೆ ಸರಿಯಾಗಿರುತ್ತೆ ಅಂತ. ಕೆಂಪಕ್ಕಿನ 1 ಸೇರು ಹಾಕ್ತಾ ಇದ್ದೀನಿ, ಇದು 1 ಕೆಜಿ ಹಿಡಿಸುತ್ತೆ. ನಾವು ಅಳತೆ ಪ್ರಕಾರ ಅಕ್ಕಿ ಹಾಕೋದ್ರಿಂದ ನಮಗೆ ಬೆಲ್ಲ ಹಾಕೋದಕ್ಕೆ ಅಳತೆ ಸಿಗುತ್ತೆ. ಬಿಳಿ ಅಕ್ಕಿ 1/2 ಸೇರು ಹಾಕ್ತಾ ಇದ್ದೀನಿ, ಅಂದರೆ ಸೊಸೈಟಿ ಅಕ್ಕಿ 1/2 ಕೆಜಿ ಆಗುವಷ್ಟು ಹಾಕ್ತಾ ಇದ್ದೀನಿ ನಾನು. ಇವಾಗ ಈ ಅಕ್ಕಿನ 2 ಸಾರಿ ಚೆನ್ನಾಗಿ ತೊಳೆದು ಇಡೀ ರಾತ್ರಿ ನೆನೆಸಿಡಬೇಕು ನೀರಲ್ಲಿ. ನಾನಿಲ್ಲಿ ರಾತ್ರಿ ಪೂರ್ತಿ ನೆನೆಸಿರೋ ಅಕ್ಕಿನ ಬೆಳಗ್ಗೆ ಎತ್ತು 1 ವೈಟ್ ಕ್ಲಾತ್ ಮೇಲೆ ಸ್ವಲ್ಪ ಹೊತ್ತು ಹಾರಾಕಿದ್ದೀನಿ, ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಹಾರಾಕಬಾರ್ದು. ನಾನು ಮನೆ ಒಳಗಡೆನೇ ಹಾರಾಕಿದ್ದೀನಿ, ಸ್ವಲ್ಪ ತೇವ ಇರೋವಾಗಲೇ ಪುಡಿ ಮಾಡಬೇಕು. ಅಕ್ಕಿನಲ್ಲಿ ಸ್ವಲ್ಪ ತೇವಾಂಶ ಇರೋವಾಗಲೇ ಪುಡಿ ಮಾಡೋದ್ರಿಂದ ಪಾಕ ಚೆನ್ನಾಗಿ ಬರುತ್ತೆ. ಅಕ್ಕಿನ ಮಿಷಿನಲ್ಲಾದರೂ ಹಾಕ್ಬೋದು, ಇಲ್ಲಾಂದರೆ ಮಿಕ್ಸಿನಲ್ಲಾದರೂ ಹಾಕ್ಬೋದು. ಮಿಷಿನಲ್ಲಿ ಹಾಕ್ಸಿದ್ರೆ ಪಾಕ ಚೆನ್ನಾಗಿ ಬರುತ್ತೆ. ಹಾರಾಕಿದ್ದಂಥ ಅಕ್ಕಿನ ನಾನು ಮಿಷಿನಲ್ಲಿ ಪುಡಿ ಮಾಡಿಸಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಗ್ಯಾಸ್ ಆನ್ ಮಾಡಿ 1 ಮಿನಿ ಲೋಟದಲ್ಲಿ 1/4 ಲೋಟ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಹೇಳಿದ್ದ ಅಳತೆ ಪ್ರಕಾರ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿ ಬೆಲ್ಲನ ಚೆನ್ನಾಗಿ ಕರಿಸ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಬೆಲ್ಲನ ಚೆನ್ನಾಗಿ ಕರಗಿಸ್ಬೇಕು. ಈ ರೀತಿ ಚೆನ್ನಾಗಿ ಉಕ್ಕು ಬರೋವರೆಗೂ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೈಯಾಡಿಸ್ತಾನೇ ಇರಬೇಕು. ಈ ರೀತಿ ಬಂದಮೇಲೆ ಪಾಕ ಬರೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಕೈಯಾಡಿಸ್ತಾನೇ ಇರಬೇಕು ನಾವು ಪಾಕ ಬರೋವರೆಗೂ. ನೋಡಿ, ಇದೇ ರೀತಿ ಕೈಯಾಡಿಸ್ತಾ ಇರಬೇಕು ನಾವು ಪಾಕ ಬರೋವರೆಗೂ, ಯಾಕಂದರೆ ಕಜ್ಜಾಯಕ್ಕೆ ಪಾಕನೇ ಇಂಪಾರ್ಟೆಂಟ್. ಲೋ ಫ್ಲೇಮಲ್ಲೇ ಆದಷ್ಟು ನಾವು ಇದು ಮಾಡ್ಕೋಬೇಕು. ಇವಾಗ ನಾವು ಪಾಕ ಬಂದಿದೆಯೇನೋ ಚೆಕ್ ಮಾಡೋಣ. ಇನ್ನೂ ಬಂದಿಲ್ಲ ಪಾಕ, ಯಾಕಂದರೆ ನೀರಲ್ಲಿ ಹಾಕಿದ ತಕ್ಷಣ ಉಂಟಕ್ಕೆ ಬರಬೇಕು. ನಾವು ಕೈಯಲ್ಲಿ ತಗೊಂಡಾಗ ಯಾವ ಶೇಪ್ ಮಾಡಿದ್ರೂ ಅದು ಶೇಪ್ಗೆ ಬರಬೇಕು. ಇದು ಸ್ವಲ್ಪ ಮೆಲ್ಟ್ ಆಗ್ತಾ ಇದೆ, ಇನ್ನೂ ಬಂದಿಲ್ಲ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಕೈಯಾಡಿಸಿ ಚೆಕ್ ಮಾಡೋಣ. ನಾವಿವಾಗ ಮತ್ತೆ ಒಂದು ಬಾರಿ ಪಾಕ ಬಂದಿದೆಯೇನೋ ಚೆಕ್ ಮಾಡೋಣ. ನಾವು ನೋಡಿ, ಇವಾಗ ಪಾಕ ಕರೆಕ್ಟಾಗಿ ಬಂದಿದೆ. ನೋಡಿ, ಈ ರೀತಿ ಇದು ಮಾಡಿದ್ರೆ ಉಂಟೆ ರೀತಿ ಬರಬೇಕು. ಹಾಗೆ ನಾವು ತಟ್ಟೆಗೆ ಹಾಕಿದ್ರೆ ಟಂಗ್ ಅಂತ ಒಂದು ಸ್ವಲ್ಪ ಸೌಂಡ್ ಬರಬೇಕು. ಅವಾಗ ಪಾಕ ಕರೆಕ್ಟಾಗಿ ತೆಳುವು ಇಲ್ಲದೆ ಗಟ್ಟಿನೂ ಇಲ್ಲದೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನಾನಿವಾಗ ಇದಕ್ಕೆ ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಎಳ್ಳು 1 ಕಪ್ಪು, ಕೋಕೋನೆಟ್ ಪೌಡರ್ 1 ಕಪ್ ಹಾಕ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿ ಶಿರೋಟಿ ರವೆ 1 ಕಪ್ ಹಾಕ್ತಾ ಇದ್ದೀನಿ ನಾನು.
ನಾವಿವಾಗ ಅಕ್ಕಿ ಹಿಟ್ಟು ತಗೊಂಡು ಸ್ವಲ್ಪ ಸ್ವಲ್ಪನೇ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಯಾವುದೇ ಕಾರಣಕ್ಕೂ ಗ್ಯಾಸ್ ಮೇಲೆ ಇಟ್ಟು ಹಿಟ್ಟನ್ನು ಹಾಕ್ಬಾರ್ದು, ಕೆಳಗಡೆ ಇಳಿಸಿ ಹಾಕಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಎಷ್ಟು ಹಿಟ್ಟು ಹಾಕಬೇಕು ಅಂತಂದ್ಬಿಟ್ಟು. ನೋಡಿ ಇವಾಗ ಕರೆಕ್ಟಾಗಿ ಸೆಟ್ಟಾಗಿದೆ. ನೋಡಿ ಇವಾಗ ಕರೆಕ್ಟಾಗಿದೆ. ನೋಡಿ ಇವಾಗ ಪಾಕ ಕರೆಕ್ಟಾಗಿ ಸೆಟ್ಟಾಗಿದೆ. ನೋಡಿ ಕರೆಕ್ಟಾಗಿದೆ. ಇದನ್ನ ನಾವು ಒಂದು 2 hours ಬಿಟ್ಟು ಕಜ್ಜಾಯ ಮಾಡ್ಬೋದು. 2 hours ಆಗಿದೆ, ಇವಾಗ ಕಜ್ಜಾಯ ಮಾಡೋಣ. ಉಂಡೆ ಮಾಡ್ಕೊಂಡು ನೀಟಾಗಿ ಈ ರೀತಿ ತಟ್ಟಬೇಕು. ಪ್ರೆಸ್ಸಲ್ಲಿ ಬೇಕಾದರೆ ಮಾಡ್ಬೋದು, ಕೈಯಲ್ಲಿ ಮಾಡ್ಬೋದು. ನಾನಿಲ್ಲಿ ಕೈಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಇವಾಗ ಇದನ್ನ ಆಯಿಲಲ್ಲಿ ಫ್ರೈ ಮಾಡಬೇಕು. ಇವಾಗ ಎಣ್ಣೆ ಕಾದ ನಂತರ ಒಂದೊಂದೇ ಕಜ್ಜಾಯನ ಫ್ರೈ ಮಾಡ್ಕೋಬೇಕು. ಹುರಿನ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡಿ. ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು, ಅವಾಗ ಕಜ್ಜಾಯ ನೀಟಾಗಿ ಬರುತ್ತೆ. ಎರಡೂ ಸೈಡು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ನೋಡಿದ್ರಲ್ಲ ವೀಕ್ಷಕರೇ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.